Give us after Bangalore Tirunamalai ride. Now we are going to Girivalam ride. It's a ride of 14 kilometers. Beautiful, it's all drizzling. Hope you enjoy the ride. Okay. ಸೊ ಇವಾಗ ರೂಮಿಂದ ಹೊರಟು ಸೊ ಗಿರಿವಿಲಮ್ಮನ ಬೆಟ್ಟನ ರೌಂಡ್ ಹೊಡಿತಾ ಇದ್ದೀವಿ. ಸೊ ಸತತ ಅದು 14 ಕಿಲೋಮೀಟ್ರ್ ಇದೆ. ಸೊ ಸುತ್ತ ರೈಡ್ ಮಾಡ್ತಾ ಇದ್ದೀವಿ ಬೆಳಗ್ಗೆನೆ 5 ಗಂಟೆಯಲ್ಲಿ. ನಮ್ಮ ಸಪೋರ್ಟ್ ವೆಹಿಕಲ್ ಕೂಡ ಹಿಂದೆ ಬರ್ತಾಯಿದೆ. ಫುಲ್ ಒಂದು 14 ಕಿಲೋಮೀಟರ್ಸು, ಮೋಸ್ಟ್ಲಿ 1 ಅವರ್ ಎಲ್ಲ ನೋಡ್ಕೊಂಡು ಪ್ಲೇಸ್ ನೋಡ್ಕೊಂಡು ಆಲ್ರೆಡಿ ಹಣಿ ಬೇರೆ ಬೀಳ್ತಾ ಇದೆ. ಬನ್ನಿ, ಇಡೀ ಗಿರಿವಲಂ ಯಾವ ಥರ ಇದೆ ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ಗಿರಿಮಲನ ಸುತ್ತಕ್ಕೆ ಬರುವಂಥ ದೇವಸ್ಥಾನ. ಸೊ ಇದು ಮೇನ್ ಎಂಟ್ರೆನ್ಸ್ ಆಗುತ್ತೆ ದೇವಸ್ಥಾನದ್ದು. ಸೊ ಹೆಂಗಪ್ಪ ಸುತ್ತಕ್ಕೆ ಬರೋದು ಅಂದರೆ, ಸೊ ಇದೊಂದೇ ರೋಡು, ಇಲ್ಲಿ ಬಂದು ದೇವ್ರನ್ನ ಮುಗಿದು ನೋಡಿ ಇಷ್ಟು ಜನ ವಾಕ್ ಮಾಡ್ತಾ ಇದ್ದಾರೆ ಬೆಳಗ್ಗೆನೆ. 14 ಕಿಲೋಮೀಟರ್ಸ್ ಇದೇ ಥರ ವಾಕ್ ಮಾಡ್ತಾ ಇರ್ತಾರೆ ಎಲ್ಲರೂ ನೋಡಿ. ಫ್ಯಾಮಿಲಿ ಜೊತೆ ಬೆಳಿಗ್ಗೆ ಎಲ್ಲ ಹೋಗ್ತದೆ ಅವ್ರಿ ನಮ್ಮ ಟೀಮ್. ಸಿಕ್ಕಾಪಟ್ಟು ಜನ ಬಿಡ್ಸಿದ್ರು ಬೆಳಿಗ್ಗೆ 5 ಗಂಟೆಯಲ್ಲಿ. 5:50 ಇನ್ನು ಸಿಕ್ಕಾಪಟ್ಟು ಜನ ಬಿಡ್ಸು. ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ. ಗಿರಿ ಪ್ರದಕ್ಷಿಣೆ 14 ಕಿಲೋಮೀಟ್ರು. ಇಲ್ಲಿ ಬೇರೆ ಬೇರೆ ಲಿಂಗಗಳು, ಇಲ್ಲಿ ಬೋರ್ಡಲ್ಲಿ ಇದ್ದಂಗೆ ಯಮಲಿಂಗಮ್ಮು, ನಿರುತ್ಲಿಂಗಮ್ಮು, ವರುಣಲಿಂಗಮ್ಮು, ವಾಯುಲಿಂಗಮ್ಮು, ಕುಬೇರಲಿಂಗಮ್ಮು, ಈಶಾನ್ಯ ಲಿಂಗಮ್ಮು, ಇಂದ್ರಲಿಂಗಮ್ಮು ನೋಡ್ಕೊಂಡು ಮತ್ತೆ ತಿರ್ಗಾ ಇದೇ ಜಾಗಕ್ಕೆ ಬಂದು ನಾವು ಇವತ್ತು ಹೊರಡ್ತಾ ಇದ್ದೀವಿ. ಇದೇ ಆದ ಪಿಕ್ಚರ್. ಸಿಕ್ಕಾಪಟ್ಟೆ ಜನ ಬೈ ವಾಕಲ್ಲಿ ಹೋಗ್ತಾ ಇದ್ದಾರೆ. ಚಂದೋಣ, ಹಾಂ ಎಸ್, ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ ಚಂದ್ರಣ್ಣ? ಗಿರಿ ಯಾ ಬೆಟ್ಟಕ್ಕೆ ಎಲ್ಲರೂ ರೈಡರ್ಸ್ ಸೈಕಲಲ್ಲಿ ಹೋಗ್ತಾ ಇದ್ದಾರೆ. ನಮ್ಮ ಸಣ್ಣ ಸಹಾಯ ಅವರಿಂದ, ಸಪೋರ್ಟಿವ್ ವೆಹಿಕಲ್ ಅಷ್ಟೇ. ನೋಡಿ ಎಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಟೀಮ್ಸ್ ಎಲ್ಲ. ಇಷ್ಟು ಜನ ಇಲ್ಲಿದ್ದೀವಿ, ಟೋಟಲ್ 11 ಜನ ಇದ್ದೀವಿ. ಸೊ ಒಂದೊಂದು ಟೆಂಪಲ್ನೇ ನಿಧಾನಕ್ಕೆ, ಅಟ್ಲೀಸ್ಟ್ ಒಳಗಡೆ ಹೋಗೋಕ್ಕಾಗಲ್ಲ, ಬಟ್ ಹೊರಗಡೆಯಿಂದನೇ ಕವರ್ ಮಾಡ್ತಾ ಇದ್ದೀವಿ ನಾವು ಚಂದ್ರಣ್ಣ ಆಂಜನೇಯ ಸ್ವಾಮಿ. ಸೊ ತುಂಬ ಹೆಲ್ಪ್ಫುಲ್ ಆಗಿ ಚಂದೋಣ. ನಮ್ಮ ಹಿಂದೆ ನಾವು ಹೋಗೋ 30-20 ಸ್ಪೀಡಲ್ಲಿ ಕಾರೆಲ್ಲ ಅದು ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಥ್ಯಾಂಕ್ ಯು ಚಂದೋಣ. ಓಕೆ, ಆ್ಯಕ್ಚುಲಿ ನಿತ್ಯಾನಂದ ಆಶ್ರಮ ಇದು ತಿರುಣಾಮಲೈಲಿರೋದು. ಸೊ ಬೆಳಿಗ್ಗೆ 5 ಗಂಟೆಯಲ್ಲಿ ಸಿಕ್ಕಾಪಟ್ಟೆ ಜನ ವಾಕಿಂಗ್ ಮಾಡ್ತಾ ಇದ್ದಾರೆ. ಸೊ ಗಿರಿವಲಮ್ಮಲ್ಲಿ ಬೆಳಗ್ಗೆ ಪೀಸ್ಫುಲ್ ಆಗಿ ಅಲ್ಲಿ ಸೈಕ್ಲಿಂಗ್ ಮಾಡ್ಬೋದು. ಜಾಗಿಂಗ್ ಅಥವಾ ರನ್ನಿಂಗ್ ಮಾಡಿದಿದ್ರೆ ಇಲ್ಲಿ ತುಂಬ ಚೆನ್ನಾಗಿರ್ತಾಯಿತ್ತು ಅನಿಸ್ತಾ ಇದೆ. ಓ ಪೀಸ್ಫುಲ್ ರೈಡ್. ಸೊ ಎಲ್ಲ ಟೀಮೆಲ್ಲ ಫುಲ್ ಚೆನ್ನಾಗಿ ರೈಡ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ವೆಹಿಕಲ್ಸ್ ಯಾವುದು ಸಿಗಲಿಲ್ಲ. ಸೊ ಇಲ್ಲಿಂದ ಒಂದು 407 ಗಾಡಿನೋ ಅಥವಾ ಬುಲೆರೋ ಕಾರ್ ಅಂತ ಯಾವುದಾದ್ರು ಟ್ರಕ್ಕಲ್ಲಿ ನಮ್ಮ 11 ಸೈಕಲ್ನೂ ಅದರಲ್ಲಿ ಲೋಡ್ ಮಾಡ್ತೀವಿ. ಸೊ 2 ಕಾರ್ ಇದೆ ವಾಪಸ್ ಬರೋದಕ್ಕೆ. ಸೊ ಒಂದು ಕಾರಲ್ಲಿ 6 ಜನ ಅಂದ್ರೂ 12 ಜನ ಆರಾಮಾಗಿ ಬರ್ಬೋದು. ಇಬ್ಬರು ನಾವು ಗಾಡಿಯಲ್ಲಿ ಹೋಗ್ತೀವಿ, ಒಂದು ಸೈಕಲ್ ಇರೋ ಇದರಲ್ಲಿ. ಸೊ ಡೆಸ್ಟಿನೇಷನ್ ಲಾಸ್ಟ್ ಫೈನಲಿ ತಿರುಣಾಮಲೈ. ಎಲ್ಲವು ತಿರುಣಾಮಲೈ ಅಂತ ಸ್ಟ್ರೆಚ್ ಒಂದು ಇದಿದೆ. ನಮ್ಮ ಸೈಕಲ್ ಕೂಡ ಇಲ್ಲೇ ನಿಲ್ಲಿಸಿ ಸೊ ಆ್ಯಕ್ಚುಲಿ ಇಲ್ಲಿ ತಿರುಣಾಮಲೈ ಸ್ಪೆಷಲ್ ಏನಂದರೆ, ನಾವು ಏನು ನೋಡ್ತಾ ಇರೋ ಮೇಲೆ ಬೆಟ್ಟ ಅದೇ ಸ್ಪೆಷಲು. ಅಲ್ಲಿಂದ ನಾ ದೀಪ ಹಚ್ತಾರೆ ಜ್ಯೋತಿಗೆ.
ನಮ್ಮ ಶಬರಿಮಲೆಯಲ್ಲಿ ಹೆಂಗೆ ಜ್ಯೋತಿ ಹರಿಯುತ್ತೋ ಅದೇ ಥರ ಅಲ್ಲೆಲ್ಲ ಮೇಲತ್ತಿ ಅಲ್ಲಿಂದ ಜ್ಯೋತಿ ಕಾಣಿಸುತ್ತೆ. ಸೊ ಇಲ್ಲಿ ಫುಲ್ಲು ಜನ ನಿಂತಿರ್ತಾರೆ ಅವತ್ತಿನ ದಿವಸ ನೋಡಿ, ಇಷ್ಟು ದೊಡ್ಡ ಗ್ರೌಂಡಲ್ಲಿ ಫುಲ್ಲಾಗಿ ಜನ ನಿಂತಿರ್ತಾರೆ. ಸೊ ಟೋಟಲಿ ಕಂಪ್ಲೀಟ್ ಮಾಡಿದ್ದೀವಿ ರೈಡ್ನ ನಾವು ನಮ್ಮ ಐರಾವತ ಜೊತೇಲಿ ನೋಡಿ. ಲಾಸ್ಟ್ ಟೈಮ್ ಮಳೆ ಬರ್ತಾ ಇತ್ತು, ಆದರೂ ದೀಪ ಚೆನ್ನಾಗಿ ಜೋರಾಗೆ ಉದಿತ್ತು ದಯವಿಟ್ಟು. ಸೊ ಇವಾಗ ಸಿಟಿಯಲ್ಲಿ ರೈಡ್ ಮಾಡ್ತಾಯಿದ್ದೀವಿ, ಸ್ವಲ್ಪ ಒಂದು 14 ಕಿಲೋಮೀಟರ್ಸ್ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಸೊ 220 ಕಂಪ್ಲೀಟ್ ಮಾಡಿದ್ರೆ ಸೊ ಅದು 220. ಸೊ ಬೆಂಗಳೂರು ಟು ತಿರುನಾಮಲ ರೈಡಲ್ಲಿ ನಾವು ಎಷ್ಟು ಅವರ್ ರೈಡ್ ಮಾಡಿರ್ಬೋದು ಅನ್ಕೋತೀರಾ? ಕರೆಕ್ಟಾಗಿ 10 ಅವರ್ಸ್ ರೈಡ್ ಮಾಡಿದ್ದೀವಿ ಬೆಂಗಳೂರು ಟು ತಿರುನಾಮಲ ರೈಡ್ಗೆ. 4 ಸ್ಟಾರ್ಟ್ ಮಾಡಿದ್ದು, ಟೋಟಲ್ ರೈಡ್ 10 ಅವರ್ಸು, ಬಟ್ ಅದರಲ್ಲಿ ರೆಸ್ಟ್ ಕ್ಯಾಲ್ಕುಲೇಷನ್ ಆಗಿಲ್ಲ. ಒಂದು 13 ಅವರ್ಸ್, ಒಂದು 3 ಅವರ್ಸ್ ಬರೀ ರೆಸ್ಟೇ ಮಾಡಿದ್ದೆ. ಅಂದರೆ ಅಲ್ಲಲ್ಲೇ ಒಂದು 30 ಕಿಲೋಮೀಟರ್ಸ್ಗೆ 40 ಕಿಲೋಮೀಟರ್ಸ್ಗೆ ಒಂದು ಬ್ರೇಕ್ ತೊಗೊಂಡಿರೋದು ಮಾಡಿ ಸೊ ತಿರುನಮಲೆಗೆ ರೀಚ್ ಮಾಡಿದ್ದೀವಿ ಅಂತೇಳಿ. ಸೊ ಇವಾಗ ನಿಯರ್ ಬೈ ಟೆಂಪಲ್, ತಿರುನಮಲೆ ಟೆಂಪಲ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಎಂಟರ್ ಟೀಮ್ ಅಲ್ಲಿ ಹೋಗ್ತಾ ಇರುತ್ತೆ. ಫೋಟೋ ಶೂಟ್ ಮಾಡಿದ್ದೆ, ಗ್ರೂಪ್ಗೆ ಹಾಕಿದ್ದೆ, ಇವಾಗ ಅದೇ ಥರ ಎಲ್ಲ ಫೋಟೋ ಶೂಟ್ ಮಾಡೋಕ್ಕೆ ಬೇಕಿದ್ದಾರೆ. ಸೊ ಎಲ್ಲ ಸೈಕಲ್ದು ವೀಲ್ ಬಿಚ್ಚಿ ಫ್ರಂಟ್ ವೀಲ್ನ ಸೊ ಒಂದೊಂದೇ ಚಕ್ಲಿ ಮಡಿಸ್ದಂಗೆ ಮಡಿಸ್ಕೊಂಡು ಸರ್ ಸರ್ ಮುನ್ನಡಿ ಆ್ಯಕ್ಚುಲಿ ಫೈನಲಾಗಿ ಗಾಡಿ ಲೋಡ್ ಮಾಡಿದ್ದೀವಿ. ಸೊ ಬೆಂಗಳೂರಿಗೆ ಸೊ ಟೈಮ್ ಇಸ್ 12 o'clock. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಬೆಂಗಳೂರು. ನಮ್ಮ ಹೊಸೆ ಸರ್ ಏನು ಸರ್ ಎಲ್ಲ ಸೈಕಲ್ನೆಲ್ಲ ಗಾಡಿಯಲ್ಲಿ ಹಾಕಿದ್ದೀವಿ, ಹೊರಡ್ತಾ ಇದ್ದೀವಿ ಇವಾಗ. ಓಕೆ, ನೆಕ್ಸ್ಟ್ ಪ್ಲ್ಯಾನ್ ಏನು ಸರ್? ಪ್ಲ್ಯಾನಾ? ಹಾಂ, ಬೆಂಗಳೂರು ರೀಚ್ ಆಗೋದು ಊಟಕ್ಕೆ ಸರ್. ಯೋಚನೆ ಸುನೀತ್ ಸರ್, ಅದ್ಭುತವಾದ ಜರ್ನಿ, ಒಳ್ಳೆ ಸೈಕ್ಲಿಂಗ್ ಮಾಡ್ಕೊಂಡ್ಬಂದ್ವಿ, ಈಗ ರಿಟರ್ನ್ ಆಗ್ತಾ ಇದ್ದೀವಿ. ನೋಡಿದಂಗೆಲ್ಲ ಸೈಕಲ್ನೆಲ್ಲ ಒಂದು 9 ಸೈಕಲ್ ಪ್ಯಾಕ್ ಮಾಡಿ ಸೈಕಲ್ ಬರ್ತಾ ಇಲ್ಲ ಕಣ, ಕಾರ್ಗೋ ಸೈಕಲ್ ಹಾಕಿದ್ದೀವಿ, ಕಾರ್ಗೋದಲ್ಲಿ ಹಾಕಿದ್ದೀವಿ ಸೈಕಲ್ ತೋರಿಸ್ಕೊ. ಇದು ಚೇಂಜ್ ಮಾಡೋ, ಇನ್ನೇನಿಲ್ಲ, ಇನ್ನೊಂದು 3-4 ಅವರಲ್ಲಿ ಬೆಂಗಳೂರು ರೀಚ್ ಆಗ್ತೀವಿ. 3-4 ಅವರ್ ಹೋಗ್ತಾ ಅಂದ ಮೇಲೆ ಹೊಸೂರಲ್ಲಿ ನಾವು ಮಾಲೂರ್ಗೆ ಹೋಗ್ಬೇಕು. ಮಾಲೂರು ಹೋಗಿ ಅಲ್ಲಿಂದ ಒಂದು 38 ಕಿಲೋಮೀಟರ್ ನಾವು ಸೈಕಲ್ ದುಡಿಬೇಕು. ಅಲ್ಲಿ ಹೊಸೂರಿಂದ ಮಾಲೂರಿಗೆ 38 ಕಿಲೋಮೀಟರ್ ಆಗುತ್ತೆ. ಓಕೆ, ಅಲ್ಲಿಂದ ತುಳ್ಕೊಂಡು ಹೋಗಿ 3 ರೂಮ್ಗಳು ಹೋಗಿ ಆರಾಮಾಗಿ ಒಂದು 2 ಸಾವಿರ ರೆಸ್ಟ್ ತೊಗೊಂಡಿದ್ದೆ. ಆ್ಯಕ್ಚುಲಿ ನಮ್ಮ ಟೀಮಲ್ಲಿ ಏನು ಗೊತ್ತಾ, ಸೊ ಎಲ್ಲರೂ ಸೇರಬೇಕಾದ್ರೆ ಮಾತ್ರ ಗುಂಪು ಸೇರ್ತೀವಿ. ಮನೆಯಿಂದ ಹೋಗ್ಬೇಕಾದ್ರೆ ಮನೆಗೆ ಹೋಗ್ಬೇಕಾದ್ರೆ ಎಲ್ಲ ಡಿಸ್ಪ್ಯಾಚು, ಎಲ್ಲ ಒಂದೊಂದು ಕಡೆ ಬಿದ್ದಿರ್ತೀವಿ. ಸೊ ನಾವೊಂದು 5-6 ಜನ ಅಷ್ಟೇ ನಾವು BL ಗೆ ಹೋಗ್ತಾ ಇರೋದು. ಇದೆಲ್ಲ ಅಲ್ಲಲ್ಲ ಡ್ರಾಪ್ ಆನ್ ದ ವೇ ಎಲೆಕ್ಟ್ರಾನಿಕ್ ಸಿಟಿ ಇದೊಂದು ನಮ್ಮ ಹೊಸೂರಿಗೆ ಈ ಥರ ಮಾಲೂರಿಗೆ. ಸೊ ಫೈನಲಿ ಕೃಷ್ಣಗಿರಿ ಬಂದ್ವಿ. ಸೊ 2 ಗಂಟೆ ಕೃಷ್ಣಗಿರಿಗೆ ಬಂದಾಗ ಸೊ ಇನ್ನೂ ಊಟಕ್ಕೆ ಮಾಡಿಲ್ಲ, ಊಟಕ್ಕೆ ಹೋಗ್ಬೇಕು. ನೋಡೋಣ, ಒಳ್ಳೆ ಹೋಟ್ಲಿಗೆ ಹೇಳಿದ್ವಿ ಡ್ರೈವರ್ ನಿಮಗೆ, ಎಲ್ಲಿ ಹೋಗ್ತಾರೆ ನೋಡೋಣ. ಮೋಸ್ಟ್ ಇನ್ನು 1 ಅವರ್ ಇರ್ತಾನೆ. ಹಾಂ, ಹೊಸೂರು 54, ಸೇಲಂ 110, ಬೆಂಗಳೂರು 93. ಸೊ ಬೆಂಗಳೂರಿಗೆ ರೈಟ್ ಸೈಡ್